ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದೊಳ್ಳೆ ಮಾಹಿತಿ ತುಂಬಿರುವಂತಹ ವಿಡಿಯೋನ ನಿಮಗಾಗಿ ತಗೊಂಡ್ ಬಂದಿದ್ದೀನಿ. ಒಂದು ಮನೆ ಕಟ್ಟಬೇಕು ಅನ್ನೋದು ಎಲ್ರು ಕನಸಾಗಿರುತ್ತೆ. ಅದಕ್ಕಾಗಿ ನಾವು ತುಂಬಾನೇ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಕಾಸಿಗೆ ಕಾಸನ್ನ ಸೇರಿಸಿಡ್ತಾ ಇರ್ತೀವಿ ಅಲ್ವಾ. ಮನೆ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಮನೆ ವಿನ್ಯಾಸ ಎಷ್ಟು ಮುಖ್ಯನೋ ಮನೆ ವಾಸ್ತು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮ ಜೀವನದ ಏಳು ಬೀಳು ಆ ಮನೆ ವಾಸ್ತು ನಿರ್ಧಾರ ಮಾಡುತ್ತೆ. ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಈ ಎರಡೂ ಮಾತು ಅಂದ್ರೆ ಈ ಎರಡೂ ಕೆಲಸ ಅಷ್ಟು ಸುಲಭ ಅಲ್ಲ ಅಲ್ವಾ. ಮನೆಯ ವಾಸ್ತು ಸರಿಯಾಗಿದ್ರೆ ಆ ಮನೆಯಲ್ಲಿ ನಡೆಯೋ ಎಲ್ಲಾ ಮಂಗಳ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಸುಗಮವಾಗಿ ನೆರವೇರ್ತಾ ಇರುತ್ತೆ. ಹಾಗೇನೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇರೋದ್ರಿಂದ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಇನ್ನೂ ಕೆಲವೊಂದು ವಸ್ತುಗಳು ಆ ಮನೆ ಒಳಗಡೆ ಇದ್ರೆ ಮನೆಗೆ ಕೆಟ್ಟದಾಗತ್ತೆ, ಮತ್ತೆ ಮನೆಯಲ್ಲಿ ಯಾವುದೇ ರೀತಿ ನೆಮ್ಮದಿ ಇರೋದಿಲ್ಲ, ಆರ್ಥಿಕವಾಗಿ ತುಂಬಾನೇ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇನ್ನೂ ಏನಾದ್ರೂ ಇಂಥ ವಸ್ತುಗಳನ್ನ ಮನೆ ಒಳಗಡೆ ಇಟ್ಕೊಂಡಿದ್ದೀರಾ ಅಂದ್ರೆ ಈಗಲೇ ಅದನ್ನೆಲ್ಲ ಹೊರಗಡೆ ಹಾಕಿ. ಯಾಕಂದ್ರೆ ಈ ವಸ್ತುಗಳು ಮನೆ ಒಳಗಡೆ ಇದ್ರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಅದೆಲ್ಲ ಯಾವ ವಸ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾಕೆ ಎಲ್ಲರೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ, ಕೆಲವರು ಮಾತ್ರ ಶ್ರೀಮಂತರ ಆಗ್ತಾರೆ, ಅಂಥ ವಿಶೇಷತೆ ಅವರಲ್ಲಿ ಮಾತ್ರ ಏನಿರುತ್ತೆ, ಲಕ್ಷ್ಮೀದೇವಿ ಅಂಥವ್ರ ಹತ್ರ ಮಾತ್ರ ಯಾಕೆ ಯಾವಾಗಲೂ ಇರ್ತಾರೆ, ಮತ್ತೆ ಹಣ ಆಸ್ತಿ ಇದ್ರೆ ಮಾತ್ರನೇ ಶ್ರೀಮಂತರು ಅಂತ ಅರ್ಥನ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅನ್ನೋದನ್ನ ಒಂದು ಸಣ್ಣ ಕತೆ ರೂಪದಲ್ಲಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕೆ ಅಂದ್ರೆ ಆ ಕಥೆಯನ್ನ ಕೇಳಿದ್ಮೇಲೆ ಮನೆಯಲ್ಲಿರೋ ವಸ್ತುಗಳ ಜೊತೆಗೆ ನಮ್ಮಲ್ಲಿರುವಂತ ಇನ್ನೂ ಒಂದಷ್ಟು ಗುಣಗಳನ್ನು ಕೂಡ ನಾವು ಹೊರಗಡೆ ಆಗಬೇಕು ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಮೊದಲಿಗೆ ಮನೆಯಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಪಕ್ಷಿಗಳು ಮನೆ ಒಳಗಡೆ ಬರುತ್ತೆ. ಆ ರೀತಿ ಏನಾದ್ರೂ ಪಕ್ಷಿಗಳು ಮನೆ ಒಳಗಡೆ ಬಂದ್ರೆ ಅದು ಅದೃಷ್ಟದ ಸಂಕೇತ ಆಗಿರುತ್ತೆ. ಅದೃಷ್ಟ ಕುಲಾಯಿಸ್ತು ಅಂತಾನೆ ಅರ್ಥ. ಆದ್ರೆ ಈ ರೀತಿ ಪಕ್ಷಿಗಳೇನಾದ್ರೂ ಮನೆಯ ಹೊರಗಡೆ ಅಥವಾ ಮನೆಯ ಮೇಲೆ, ಮಹಡಿಯ ಮೇಲೆ, ಟೆರೆಸ್ ಮೇಲೆ ಏನಾದ್ರೂ ಗೂಡು ಕಟ್ಟಿತು ಅಂತಂದ್ರೆ ಅದು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾಕೆ ಅಂದ್ರೆ ಮನೆಯ ಮೇಲ್ಗಡೆ ಯಾವುದೇ ರೀತಿ ಪಕ್ಷಿಗಳು ಗೂಡನ್ನ ಕಟ್ಟಿದ್ರೆ ಆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಕ್ಷೀಣಿಸುತ್ತೆ ಅಂತಾನೆ ಅರ್ಥ. ಹಾಗಾಗಿ ಹೆಚ್ಚಾಗಿ ಪಾರಿವಾಳಗಳು ಈ ರೀತಿ ಮನೆಯ ಮೇಲ್ಗಡೆ ಗೂಡನ್ನ ಕಟ್ತಾ ಇರುತ್ತೆ. ಅದನ್ನ ಆಗಿಂದಾಗ್ಲೇ ಗಮನಿಸ್ಕೊಳ್ತಾ ಇರಬೇಕು. ಅಕಸ್ಮಾತ್ ಏನಾದ್ರೂ ಆ ಗೂಡೊಳಗಡೆ ಮೊಟ್ಟೆ ಇಟ್ಟಿತ್ತು ಅಂದ್ರೆ ಅದು ಮರಿಯಾಗಿ ಹೊರಗಡೆ ಬಂದ ಮೇಲೆ ಆ ಗೂಡನ್ನ ಅಲ್ಲಿಂದ ತೆಗೆದಾಕ್ಬಿಡಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಈ ಪಾರಿವಾಳ ಏನ್ ಮಾಡುತ್ತೆ, ನಿಂತಲ್ಲೇ ಅದು ತೂಗುಡಿಸೋದು ಜಾಸ್ತಿ, ಮತ್ತೆ ಕೆಲವೊಂದು ಸಲ ಅದು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುವಂಥದ್ದು, ಮತ್ತೆ ಆಗಾಗ ಅದು ಗುಟ್ರಾಗ್ತಾ ಇರುತ್ತೆ. ಈ ರೀತಿ ಎಲ್ಲ ಮಾಡೋದು ಅಷ್ಟು ಒಳ್ಳೇದಲ್ಲ ಮನೆಗೆ. ಈ ರೀತಿ ಆಗೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪಾರಿವಾಳ ಗೂಡನ್ನ ಕಟ್ಟಿದ್ರೆ ಅದನ್ನ ಈಗಲೇ ತೆಗೆದಾಕ್ಬಿಡಿ. ಇನ್ನು ಮನೆಯಲ್ಲಿ ಜೇಡರ ಬಲೆ ಕಟ್ಟಬಾರ್ದು ಅಂತ ಹೇಳ್ತಾರೆ, ಇದು ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಆಗಿಂದಾಗೆ ಈ ಜೇಡರ ಬಲೆಯನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಮನೆಯಲ್ಲಿ ಜೇಡರ ಬಲೆ ಹೆಚ್ಚಾಗಿದ್ರೆ ಅದು ಆ ಮನೆಯ ದುರಾದೃಷ್ಟವನ್ನ ಸೂಚಿಸುತ್ತೆ. ಹಾಗಾಗಿ ಜೇಡರ ಬಲೆಯನ್ನು ಕಂಡ ತಕ್ಷಣನೇ ಅದನ್ನ ಅಲ್ಲಿಂದ ತೆಗೆದ್ಬಿಡಿ. ಬುಧವಾರ, ಶನಿವಾರ, ಭಾನುವಾರ ಮತ್ತೆ ಏಕಾದಶಿ ದಿನ ಇದನ್ನ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಜೇನುಗೂಡು, ಇದನ್ನು ಅಷ್ಟೇ, ಜೇನು ಸವಿಯಲು ಎಷ್ಟು ಸ್ವೀಟ್ ಆಗಿರುತ್ತೋ ಆದ್ರೆ ಅದು ಮನೆಯಲ್ಲಿ ಗೂಡು ಕಟ್ಟಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದ್ರೆ ತುಂಬಾನೇ ಒಳ್ಳೇದು. ಅಷ್ಟೇ ಅಲ್ಲದೆ ಈಶಾನ್ಯ ಮೂಲೆ ಮತ್ತು ಕುಬೇರ ಮೂಲೆನಲ್ಲಿ ಜೇನುಗೂಡನ್ನ ಕಟ್ಟಿದೆ ಅಂದ್ರೆ ಅದು ನಿಮ್ಮ ಅದೃಷ್ಟ ಅಂತಾನೆ ತಿಳ್ಕೊಳ್ಳಿ. ಅದನ್ನ ಹೊರತುಪಡಿಸಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಲ್ಲಿ ಏನಾದ್ರೂ ಜೇನುಗೂಡನ್ನ ಕಟ್ಟಿದ್ರೆ ಅದನ್ನ ತೆಗೆಸ್ಬಿಡಿ. ಇನ್ನು ಒಡೆದ ಕನ್ನಡಿಯನ್ನ ಯಾರು ಕೂಡ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಅಕಸ್ಮಾತ್ ಏನಾದ್ರೂ ಅಪ್ಪಿ ತಪ್ಪಿ ಇನ್ನೂ ಯಾರಾದ್ರೂ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ಈಗಲೇ ತೆಗೆದ್ಬಿಡಿ. ಯಾಕೆಂದ್ರೆ ಅದು ಮನೆಯ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತೆ. ದುಷ್ಟ ಶಕ್ತಿಗಳು ಆ ಮನೆಯನ್ನ ಪ್ರವೇಶಿಸ್ತವೆ ಒಡೆದ ಕನ್ನಡಿಯನ್ನ ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ. ಆ ಮನೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ದೇವತೆಯನ್ನ ಮನೆಯಿಂದ ಹೊರಗಡೆ ಹಾಕ್ತವೆ. ಹಾಗಾಗಿ ಒಡೆದ ಕನ್ನಡಿಯನ್ನ ಮನೇಲಿ ಇಟ್ಕೊಳ್ಳೋದು ತುಂಬಾನೇ ಕೆಟ್ಟದ್ದು, ತಕ್ಷಣನೆ ಅದನ್ನ ಹೊರಗಡೆ ಹಾಕ್ಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೆ ಹಳೆಯ ವೈರ್ಗಳು, ರಿಪೇರಿ ಆಗಿರುವಂತ ಹಳೆ ಎಲೆಕ್ಟ್ರಿಕ್ ವಸ್ತುಗಳು, ಇದನ್ನು ಏನಾದರೂ ಇನ್ನೂ ಮನೇಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ತಕ್ಷಣನೆ ಅದನ್ನ ರಿಪೇರಿ ಮಾಡಿಸಿ ಉಪಯೋಗಿಸಿ, ಮುಂದೆ ಯಾವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಎಲ್ಲಾನು ಕೂಡ ಒಂದ್ ಕಡೆ ರಾಶಿ ಹಾಕೊಂಡಿರಬಾರ್ದು. ಮನೆ ಒಳಗಡೆ ಇಟ್ಕೊಂಡಿರಬಾರ್ದು. ಕೆಲವರೆಲ್ಲ ಮನೆಯಿಂದ ಹೊರಗಡೆ ಮಾಡಿ ಮೇಲೆ ಟೆರೆಸ್ ಮೇಲೆಲ್ಲ ಸಪರೇಟ್ ರೂಮ್ಗಳು ಮಾಡಿ ಅಲ್ಲಿ ಇಟ್ಕೊಂಡಿರ್ತಾರೆ. ಆ ರೀತಿ ಇದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮನೆಗಳಲ್ಲೇನೆ ಕಬೋರ್ಡ್ಗಳಲ್ಲೆಲ್ಲ ಒಂದ್ ಕಡೆ
ಇಟ್ಕೊಂಡಿರುವಂಥದ್ದು, ಒಂದು ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿರುವಂಥದ್ದು, ಈ ರೀತಿ ಮಾತ್ರ ಮಾಡಬಾರ್ದು. ಅಷ್ಟೇ, ಯಾವುದೇ ಆಗಿರ್ಬೋದು, ಮುರಿದೋಗಿರುವಂಥದ್ದು, ಹರಿದೋಗಿರುವಂಥದ್ದು, ಉಪಯೋಗಕ್ಕೆ ಬಾರದೇ ಇರುವಂಥದ್ದು, ರಿಪೇರಿ ಮಾಡಿಸಿದ್ರೆ ಮುಂದೆ ಯಾವಾಗಲೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅಂಥ ವಸ್ತುಗಳನ್ನೆಲ್ಲನೂ ಕೂಡ ಮನೆಯಲ್ಲಿ ಇಟ್ಕೋಬಾರ್ದು. ಮನೆಯಿಂದ ಆದಷ್ಟು ಹೊರಗಡೆ ಅಂಥದನ್ನೆಲ್ಲ ಬೇಕಾದರೆ ಇಟ್ಕೊಳ್ಳಿ. ಮತ್ತು ಇನ್ನೂ ಕೆಲವರು ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ಜಾಸ್ತಿ ತೊಗೊಳ್ತಾ ಇರ್ತಾರೆ, ಬೆಲೆನೂ ಕಡಿಮೆ ಇರುತ್ತೆ, ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ಆದರೆ ಒಂದು ತಿಳ್ಕೊಳ್ಳಿ, ಆ ರೀತಿ ಸೆಕೆಂಡ್ ಹ್ಯಾಂಡ್ ಐಟಮ್ಗಳನ್ನ ತೊಗೊಳ್ಳೋದು ತಪ್ಪೇನಿಲ್ಲ, ಆದರೆ ಅದು ವರ್ಕ್ ಆಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಅಂಥ ವಸ್ತುಗಳನ್ನು ಬೇಕಾದರೆ ತೊಗೊಳ್ಳಿ. ತೀರಾ ಏನು ಕೆಲಸ ಮಾಡ್ತಾ ಇಲ್ಲ, ನಾವು ತೊಗೊಂಡು ಆಮೇಲೆ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ತಕ್ಷಣಕ್ಕೆ ಅದನ್ನು ತೊಗೊಳ್ಳೋದು, ಮನೆಯಲ್ಲಿ ಇಟ್ಕೊಳ್ಳೋದು, ಮುಂದೆ ಯಾವಾಗಲೂ ದುಡ್ಡಿದ್ದಾಗ ರಿಪೇರಿ ಮಾಡಿಸೋಣ, ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂತ ಹೇಳಿ ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಇದೆಲ್ಲ ಕೂಡ ಮನೆಯಲ್ಲಿ ಒಂದು ನೆಗೆಟಿವಿಟಿನ ಜಾಸ್ತಿ ಮಾಡುತ್ತೆ. ಇಂಥ ವಸ್ತುಗಳನ್ನೇನಾದರೂ ಇಟ್ಟಿದ್ರೆ ಈಗಲೇ ಮನೆಯಿಂದ ಹೊರಗಡೆ ಹಾಕ್ಬಿಡಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ. ಕೆಲವರು ಮಾತ್ರ ಯಾಕೆ ಶ್ರೀಮಂತರಾಗಿರ್ತಾರೆ, ಕೆಲವ್ರ ಹತ್ರ ಮಾತ್ರ ಯಾಕೆ ಮಹಾಲಕ್ಷ್ಮಿ ಸದಾ ಇರ್ತಾರೆ, ನಾವೇನು ಅಂತ ಪಾಪ ಮಾಡಿದೀವಿ ಅಂತ ತುಂಬಾ ಜನರಿಗೆ ತುಂಬಾ ಸಲ ಅನ್ಸಿರುತ್ತೆ ಅಲ್ವಾ? ಈ ಒಂದು ಕತೆನ ಕೇಳಿ, ಈ ಕತೆ ಕೇಳಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ, ನಮ್ಮಲ್ಲಿರುವಂತ ಯಾವೆಲ್ಲ ಗುಣಗಳನ್ನ ನಾವು ಬದಲಾಯಿಸ್ಕೊಳ್ಳೋದ್ರಿಂದ, ಹೊರಗಡೆ ಹಾಕೋದ್ರಿಂದ ಕೂಡ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಮಗೆ ಸಿಗುತ್ತೆ, ನಾವು ಕೂಡ ಶ್ರೀಮಂತರಾಗಿ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿ ಇರ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಗಂಡ ಹೆಂಡತಿ ಇಬ್ರು ಗಂಡು ಮಕ್ಕಳು, ಇಬ್ರಿಗೂ ಕೂಡ ಮದುವೆ ಮಾಡಿರೋ ಅಂತ ಒಂದು ಹ್ಯಾಪಿ ಫ್ಯಾಮಿಲಿ. ಮಹಾಲಕ್ಷ್ಮಿ ಆಶೀರ್ವಾದ ಅವರ ಕುಟುಂಬದ ಮೇಲೆ ತುಂಬಾನೇ ಚೆನ್ನಾಗಿ ಇರುತ್ತೆ. ಆದರೂ ಕೂಡ ಲಕ್ಷ್ಮೀದೇವಿ ಚಂಚಲೆ ಅಲ್ವಾ? ಒಂದು ದಿನ ಆ ತಾಯಿ ಆ ಮನೆ ಯಜಮಾನನ ಹತ್ರ ಹೇಳ್ತಾರೆ, ನನಗೆ ಬೇರೆ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ನಾನು ಇನ್ ಮುಂದೆ ಇಲ್ಲಿ ಇರೋದಿಲ್ಲ, ನನ್ನನ್ನು ಕಳಿಸ್ಕೊಡು ಅಂತ ಕೇಳ್ತಾರೆ. ಅವರು ತುಂಬಾನೇ ಬೇಡ್ಕೋತಾರೆ, ಹೋಗ್ಬೇಡಿ ಅಮ್ಮ, ನಮ್ಮ ಮನೆಯಲ್ಲಿ ಇರಿ ಅಂತ ಕೇಳ್ಕೊಳ್ತಾರೆ. ಆದ್ರೂ ಅಷ್ಟೇ, ಮಹಾಲಕ್ಷ್ಮಿ ತಾಯಿ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಆಗ ಸರಿ ಆಯ್ತು, ಏನು ಮಾಡೋದಿಕ್ಕಾಗಲ್ಲ ಅಂತ ಹೇಳಿ ಎಷ್ಟೇ ಆದ್ರೂ ಮಹಾಲಕ್ಷ್ಮಿ ಚಂಚಲೆ ಆಯ್ತಮ್ಮ ಅಂತ ಹೇಳ್ಬಿಟ್ಟು, ಆದ್ರೆ ನನಗೆ ಒಂದು ಮಾತು ಕೊಡು ಅಂತ ಕೇಳ್ತಾರೆ. ಆಗ ಮಹಾಲಕ್ಷ್ಮಿ ತಾಯಿ ಏನು ಕೇಳು ಅಂತ ಅಂದಾಗ, ನಮ್ಮ ಮನೆ ಯಾವಾಗ್ಲೂ ಕೂಡ ಹೀಗೆ ಒಗ್ಗಟ್ಟಾಗಿ ಇರಬೇಕು, ನಾವೆಲ್ಲರೂ ಕೂಡ ಹೀಗೆ ಒಟ್ಟಿಗೆ ಇರಬೇಕು ಅಂತ ನನಗೊಂದು ವರ ಕೊಟ್ಬಿಡು ಸಾಕು ಅಂತ ಕೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಮಹಾಲಕ್ಷ್ಮಿ ಅವ್ರಿಗೆ ಎಂಥದೇ ಪರಿಸ್ಥಿತಿ ಬಂದರೂ ನೀವೆಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೆ ಬಾಗ್ಲಲ್ಲೇ ಜ್ಯೇಷ್ಠಾದೇವಿ ಕಾಯ್ತಾ ಇರ್ತಾರೆ. ನಾನು ಈ ಒಂದು ವಿಚಾರನೂ ಕೂಡ ಹಿಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ದೀನಿ, ಜ್ಯೇಷ್ಠಾದೇವಿ ಯಾವ ಕಾರಣಕ್ಕೆ ಮನೆ ಒಳಗಡೆ ಬರ್ತಾರೆ ಅಂತ. ಈ ಒಂದು ವಿಚಾರವನ್ನ ಮನೆ ಯಜಮಾನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರು ಕೂತ್ಕೊಂಡು ಯೋಚನೆ ಮಾಡಿದ್ರು, ಈಗ ನಾನು ತುಂಬಾನೇ ಹುಷಾರಾಗಿ ಇರಬೇಕು, ಯಾಕೆ ಅಂದ್ರೆ ಸ್ವಲ್ಪ ಮನೆಯಲ್ಲಿ ಎಡವಟಾದ್ರೂ ಕೂಡ ನಮ್ಮ ನಮ್ಮಲ್ಲಿ ಮನಸ್ತಾಪಗಳು ಬೆಳ್ಕೊಳ್ಳುತ್ತೆ, ಇದರಿಂದ ಜ್ಯೇಷ್ಠಾದೇವಿ ಮನೆ ಒಳಗಡೆ ಬರ್ತಾರೆ, ಮನೆ ಪರಿಸ್ಥಿತಿ ಇನ್ನೂ ಕೂಡ ಹದಗೆಡುತ್ತೆ, ನಾವು ಬಡವರಾಗ್ಬಿಡ್ತೀವಿ ಅಂತ ಅವ್ರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಮುಂದೆ ನಾನು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಕೊಳ್ತಾರೆ. ಒಂದು ದಿನ ಅತ್ತೆ ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡ್ತಾ ಏನೋ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಇಬ್ರು ಸೊಸೆಯರಿಗೂ ಹೇಳ್ತಾರೆ, ನಾನು ಸಾಂಬಾರ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ, ಉಪ್ಪಿನ್ನೂ ಹಾಕಿಲ್ಲ, ಆಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ಮೊದಲನೇ ಸೊಸೆ ಏನು ಮಾಡ್ತಾರೆ, ಬಂದು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಸಾಂಬಾರ್ಗೆ, ಅವ್ರು ಹಾಕ್ಬಿಟ್ಟು ಮತ್ತೆ ಅವ್ರ ಕೆಲ್ಸದ ಕಡೆ ಅವ್ರ ಗಮನ ಹೊಟ್ಟೋಗುತ್ತೆ. ಆಮೇಲೆ ಚಿಕ್ಕ ಸೊಸೆ ಬರ್ತಾರೆ, ಅಯ್ಯೋ ಅತ್ತೆ ಸಾಂಬಾರ್ಗೆ ಉಪ್ಪು ಹಾಕಕ್ಕೆ ಹೇಳಿದ್ರಲ್ಲ, ಇವರು ಆ ದೊಡ್ಡ ಸೊಸೆ ಹಾಕಿದಾರೋ ಇಲ್ವೋ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ. ಆಮೇಲೆ ಅತ್ತೆ ಬರ್ತಾರೆ, ಅಯ್ಯೋ ನನ್ನ ಸೊಸೆದಿರಿಗೆ ಸಾಂಬಾರ್ಗೆ ಉಪ್ಪು ಹಾಕೋದೇ ಕೇಳಿದೆ, ಅವರಿಬ್ಬರು ಹಾಕಿದಾರೋ ಇಲ್ವೋ ಅಂಥೇಳಿ ತಾನೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ. ಅಡುಗೆ ಮುಗಿಯುತ್ತೆ, ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಳ್ತಾರೆ. ಮೊದಲು ಮನೆ ಯಜಮಾನರು ಬಂದು ಊಟಕ್ಕೆ ಕೂತ್ಕೊಳ್ತಾರೆ, ಅವ್ರಿಗೆ ಊಟನ ಬಡಿಸ್ತಾರೆ. ಊಟ ಬಡಿಸಿದಾಗ ಅವರು ಒಂದು ತುತ್ತು ಬಾಯಿಗಿಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸಾಂಬಾರಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ. ಆದರೆ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ, ಈಗ ನಾನು ಸಾಂಬಾರ್ಗೆ ಉಪ್ಪಾಗಿದೆ ಅಂತ ಗಲಾಟೆ ಮಾಡಿದ್ರೆ ನನ್ನನ್ನು ನೋಡಿ ನನ್ನ ಮಕ್ಕಳು ಕೂಡ ಗಲಾಟೆ ಮಾಡ್ತಾರೆ, ಇದರಿಂದ ನನ್ನ ಹೆಂಡತಿ ಕೂಡ ಸೊಸೆದಿರನ್ನ ಬಯ್ಯೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಮನಸ್ತಾಪಗಳಾಗತ್ತೆ, ಮನೆಯ ವಾತಾವರಣ ಕೆಡುತ್ತೆ. ಈ ರೀತಿ ಆದಾಗ ಮನೆ ಒಳಗಡೆ ಜಗಳ ಕದನ ಇದೆಲ್ಲ ಶುರುವಾದಾಗ ಹೊರಗಡೆ ಇರುವಂತ ಜ್ಯೇಷ್ಠಾದೇವಿ ಮನೆ ಒಳಗಡೆ ಬಂದ್ಬಿಡ್ತಾರೆ. ಆಮೇಲೆ ನಮ್ಗಿನ್ನೂ ಕೂಡ ಕಷ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನೂ ಕೂಡ ಮಾತಾಡದೆ ಸೈಲೆಂಟ್ ಆಗಿ ಅದೇ ಊಟನ ತಿಂದು ಎದ್ದು ಹೋಗ್ತಾರೆ. ಆಮೇಲೆ ಗಂಡು ಮಕ್ಳಿಬ್ರು ಕೂಡ ಊಟಕ್ಕೆ ಬರ್ತಾರೆ, ಅವರು ಕೂಡ ಒಂದು ತುತ್ತು ಬಾಯಿಗಿಟ್ಟಿದ ತಕ್ಷಣ ತಿನ್ನೋದಿಕ್ಕಾಗಲ್ಲ, ಉಪ್ಪು ಜಾಸ್ತಿ ಆಗಿರುತ್ತೆ. ಆದ್ರೆ ಅಪ್ಪ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಹ್ಞೂ ಊಟ ಮಾಡಿದ್ರು ಅಂತ ಹೆಂಡತಿ ಮತ್ತೆ ಅಮ್ಮ ಹೇಳ್ತಾರೆ. ಆಗ ಹೌದಾ, ಅಪ್ಪನೇ ಏನು ಮಾತಾಡಿಲ್ಲ ಅಂದ್ರೆ ನಾವು ಕೂಡ ಏನು ಮಾತಾಡಬಾರ್ದು ಅಂತ ಹೇಳಿ ಅವರು ಕೂಡ ಹಾಗೆ ಸೈಲೆಂಟ್ ಆಗಿ ಊಟ ಮಾಡಿ ಎದ್ದು ಹೇಳ್ತಾರೆ. ಆಮೇಲೆ ಮನೆ ಹೆಂಗಸರೆಲ್ಲ ಊಟಕ್ಕೆ ಕೂತ್ಕೊಳ್ತಾರೆ. ಆಗ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ಇಷ್ಟೊಂದು ಉಪ್ಪಾಗಿದೆಯಲ್ಲ ಅಂತ ಅನ್ಕೊಂಡು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಇನ್ಮೇಲೆ ಒಬ್ರಿಗೊಬ್ರಿಗೆ ಮಾತಾಡಿ ಕೇಳ್ಕೊಂಡು ನಾವು ಅಡುಗೆ ಮಾಡೋಣ, ಇಲ್ಲ ಅಂದ್ರೆ ಈ ರೀತಿ ಆಗ್ಬಿಡುತ್ತೆ, ಮನೆಯವ್ರು ಯಾರು ಏನು ಮಾತಾಡಿಲ್ಲ ಅಂದಾಗ ನಾವು ಕೂಡ ಏನು ಹೇಳೋದು ಸರಿಯಲ್ಲ, ನಮ್ಮ ತಪ್ಪನ್ನ ನಾವು ಹೀಗೆ ಸರಿ ಮಾಡ್ಕೋಬೇಕು ಅಂತ ಅವರವರೇ ಮಾತಾಡ್ಕೊಂಡು ಅವ್ರ ತಪ್ಪನ್ನ ಸರಿ ಮಾಡ್ಕೊಳ್ತಾರೆ. ಇದರಲ್ಲಿ
ಇದರಲ್ಲಿ ನೀವು ಏನ್ ಅರ್ಥ ಮಾಡ್ಕೊಂಡ್ರಿ ಹೇಳಿ? ನಾವು ನಮ್ಮ ಮನೆಯವರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ ತಪ್ಪಾಗಿದ್ರೆ ಅದನ್ನ ಕ್ಷಮಿಸೋ ಗುಣ ಬೆಳೆಸ್ಕೋಬೇಕು. ಯಾರ ಮೇಲೆ ಆದ್ರೂ ಕೂಡ ತಪ್ಪು ಭಾವನೆಗಳನ್ನ ಇಟ್ಕೋಬಾರದು. ಮಾಡೋ ಕೆಲಸದಲ್ಲೆಲ್ಲ ತಪ್ಪು ಹುಡುಕ್ಬಾರದು. ಪ್ರತಿಯೊಂದನ್ನು ಕೂಡ ಒಳ್ಳೆ ದೃಷ್ಟಿಯಿಂದಾನೇ ನೋಡ್ಬೇಕು, ಒಳ್ಳೆ ಮನಸ್ಸಿಂದಾನೇ ನೋಡ್ಬೇಕು, ಒಳ್ಳೆದನ್ನೇ ಆಲೋಚನೆ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಆ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ಸಿಗುತ್ತೆ. ಇವರ ಒಗ್ಗಟ್ಟನ್ನ ನೋಡಿದ್ಮೇಲೆ ಆ ಜ್ಯೇಷ್ಠ ದೇವಿ ಕೂಡ ಮನೆಯಿಂದ ಹಾಗೆ ಹೊರಗಡೆ ಹೊರಟೋಗ್ತಾರೆ, ನಾನು ಈ ಮನೆಯಲ್ಲಿ ಇರೋದಿಕ್ಕಾಗಲ್ಲ, ಇಲ್ಲಿ ಎಲ್ಲರೂ ಕೂಡ ತುಂಬಾನೇ ಒಗ್ಗಟ್ಟಾಗಿದ್ದಾರೆ, ಒಬ್ಬರನ್ನ ಒಬ್ರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಮತ್ತೆ ಆ ಮನೆಗೆ ಮಹಾಲಕ್ಷ್ಮಿಯ ಆಗಮನ ಆಗತ್ತೆ. ಎಲ್ಲರೂ ಕೂಡ ಶಾಶ್ವತವಾಗಿ ಶ್ರೀಮಂತರಾಗೇ ಇರ್ತಾರೆ. ಹಣ ಆಸ್ತಿ ಇದ್ರೆ ಮಾತ್ರ ಶ್ರೀಮಂತರಾಗೋದಿಕ್ಕಾಗಲ್ಲ. ನಾವು ಪ್ರತಿಯೊಂದನ್ನು ಒಳ್ಳೆ ರೀತಿ ನೋಡುವಂತ ಗುಣವನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಂದು ಕಥೆಯನ್ನ ಬರೀ ಕಥೆಯಾಗಿ ಕೇಳಿ ಅದನ್ನ ಅಲ್ಲೇ ಬಿಟ್ಬಿಡ್ಬಾರ್ದು. ಅದರಲ್ಲಿ ಇರುವಂತ ಕೆಲವೊಂದು ನೀತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದರಿಂದ ನಾವು ಕೂಡ ಶಾಶ್ವತವಾಗಿ ಶ್ರೀಮಂತರಾಗಿ ಇರಬಹುದು. ಈಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಮನೆಯ ಒಳಗಿರುವಂತ ನಮ್ಮ ಮನಸ್ಸು ಒಳಗಡೆ ಇರುವಂತ ಬೇಡವಾದ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಶಾಶ್ವತವಾಗಿ ಶ್ರೀಮಂತರಾಗಿರ್ತೀವಿ. ಈ ಒಂದು ಕಥೆಯನ್ನ ಕೇಳಿದ್ಮೇಲೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.